ವಾಲಂಟ್ರಿ ಆಗಿ ಪಕ್ಷಕ್ಕೆ ಮತ ಕೊಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದೆ, ನಾವು ನೂರಕ್ಕೆ ನೂರು ಗೆಲ್ತೀವಿ. ನನ್ನ ಮುಂದೆ ಇರೋದು ಕಾಂಗ್ರೆಸ್ಸು, ಐದು ಗ್ಯಾರಂಟಿ: ದಬ್ಬಾಳಿಕೆ, ದುರಹಂಕಾರ ಮತ್ತು ಸ್ವಾಭಿಮಾನ, ಇಷ್ಟೇ. ಐದು ವರ್ಷ ಅಲ್ಲ, ಇನ್ನೂ 10 ವರ್ಷ ಗ್ಯಾರಂಟಿ ಇದೆ. 28ಕ್ಕೂ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಜನ, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನನಗೆ ಸ್ಟ್ರೆಂತ್. ಸಮಸ್ತ ನಮ್ಮ ಜನತೆಗೆ ಶ್ರೀರಾಮಿ ಹಬ್ಬದ ಶುಭಾಶಯಗಳು. ಲೋಕಸಭೆ ಚುನಾವಣೆ 26ನೇ ತಾರೀಕು ಇದೆ, ಇದೇ ತಿಂಗಳು. ನಮ್ಮ ಪಕ್ಷ ಸನ್ನದ್ಧವಾಗಿದೆ. ಜನ ವಾಲಂಟ್ರಿಯಾಗಿ ಪಕ್ಷಕ್ಕೆ ಮತ ಕೊಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಎಲ್ಲ ಕಡೆ ಕ್ಷೇತ್ರವಾರು ನಾವು ಕಾರ್ಯಕ್ರಮ ಪ್ರವಾಸ ಮಾಡಿದಾಗ ವಾತಾವರಣ ಎಲ್ಲ ಕಡೆ ಚೆನ್ನಾಗಿದೆ. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದೆ, ನಾವು ನೂರಕ್ಕೆ ನೂರು ಗೆಲ್ತೀವಿ. ಬಿಜೆಪಿ ಅಜೆಂಡ್ ಹೇಳ್ತಾರೆ, ಹಿಂದುತ್ವ ಮತ್ತೆ ಶ್ರೀರಾಮ ಮಂದಿರ ಕಟ್ಟಿದ್ದೀನಿ ಮತ್ತೆ ಆರ್ಟಿಕಲ್ 370 ಇಲ್ಲ. ಈಗ ನಮಗೆ ಕಾಂಗ್ರೆಸ್ಸು, ನನ್ನ ಮುಂದೆ ಇರೋದು ಕಾಂಗ್ರೆಸ್ಸು, ಐದು ಗ್ಯಾರಂಟಿ: ದಬ್ಬಾಳಿಕೆ, ದುರಹಂಕಾರ ಮತ್ತು ಸ್ವಾಭಿಮಾನ, ಇಷ್ಟೇ ನಮ್ಮ ಅಜೆಂಡಾ. ನಾ ಯಾರ ಮೇಲೂ ಏನು ದೂರಕ್ಕೂ ಹೋಗಲ್ಲ, ಯಾರ ಮೇಲೂ ನಾನು ಆಪಾದನೆ ಮಾಡೋಕ್ಕೂ ಹೋಗಲ್ಲ. ಇಲ್ಲ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಈ ಸಲ ಒಮ್ಮತವಾಗಿ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಅನ್ಯಾಯ ಆಗಿದೆ ರಾಜಕೀಯದಲ್ಲಿ, ನಿಮ್ಮನ್ನ ಈ ಸಲ ಜಿಲ್ಲೆಯಲ್ಲಿ ನಿಮ್ಮನ್ನ ಮೇಲೆತ್ತೀವಿ, ನಿಮ್ಮನ್ನ ನಾವು ಗುರುತಿಸ್ತೀವಿ ಅಂತ ಭಾವಿಸಿ ಎಲ್ಲರೂ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನಮ್ಮ ಯುವಕರಾಗಿರ್ಬೋದು, ಎಲ್ಲರೂ ವ್ಯಕ್ತಿತ್ವವಾಗಿ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಮುಖಂಡರುಗಳು ಒಮ್ಮತವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾದ ವಾತಾವರಣ ಇದೆ, ಅನುಕೂಲಕರವಾದಂಥ ಫಲಿತಾಂಶ ನಮಗೆ ಬರ್ತದೆ. ಇಲ್ಲ, ಭಾಗಶಃ ಒಂದು 5-10% ಅದು ಇರೋದು ವಾಸ್ತವ ನಿಜ. ಅದು ಟೆಕ್ನಿಕಲ್ ಇಶ್ಯೂಯಿಂದ ಸಮಸ್ಯೆಗಳಾಗಿರ್ತವೆ, ಆಧಾರ್ ಕಾರ್ಡ್ ಜೋಡಣೆಯಲ್ಲಿರ್ಬೋದು, ಹೆಸರುದ್ರಲ್ಲಿ, ಬ್ಯಾಂಕ್ ಖಾತೆ ಇದರಲ್ಲಿ, ಅದೆಲ್ಲ ಸರಿಪಡಿಸ್ತಾರೆ, ಸರಿಪಡಿಸ್ತಾ ಇದೆ. ಅದು ಎಷ್ಟೇ ಆದ್ರೂ ಎಷ್ಟು ತಿಂಗಳದ್ದು ಬಾಕಿ ಇದ್ರೂ ಒಂದೇ ಕಂತಲ್ಲಿ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ಮೋಸ ಆಗಕ್ಕೆ ಸಾಧ್ಯವೇ ಇಲ್ಲ, ಆಗೋದಿಲ್ಲ. ನೂರಕ್ಕೆ ನೂರು ಅದೆಲ್ಲ ಸುಮ್ಮನೆ ಸುದ್ದು ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಗಾಳಿ ಸುದ್ದಿ. ಈಗ 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಗ್ಯಾರಂಟಿ ಹೀಗೆ ಇರ್ತದೆ. 28ಕ್ಕೂ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. 10 ವರ್ಷ ಈ ಗ್ಯಾರಂಟಿ ಹಿಂಗೆ ಇರುತ್ತೆ. ಬಡವರು ನೆಮ್ಮದಿಯಾಗಿ ನಮ್ಮ ರಾಜ್ಯದಲ್ಲಿ ಸುಭಿಕ್ಷವಾಗಿ ಜೀವನ ಮಾಡ್ತಾರೆ. ಚುನಾವಣೆ ನಂತರ ಸರ್ಕಾರನೇ ಬೀಳುತ್ತೆ ಅಂತ ಹೇಳ್ತಾರೆ? ಇಲ್ಲ, ಸುಮ್ಮನೆ ಹೇಳ್ತಾರೆ. ನಾವು 135 ಮೇಲೆ ಗೆದ್ದಿದ್ದೀವಿ, ಪ್ಲಸ್ ಪಕ್ಷೇತರ ಸಹ ನಮಗೆ ಬಲ ಇದೆ. ಅದೆಲ್ಲ ಸುದ್ದು ಸುಳ್ಳು, ಗಾಳಿ ಸುದ್ದು. ಸುಭಿಕ್ಷವಾಗಿರುತ್ತೆ ನಮ್ಮ ಸರ್ಕಾರ 5 ವರ್ಷವು ನಮ್ಮ ಕಾಂಗ್ರೆಸ್ ಸರ್ಕಾರ. ಶ್ರೇಯಸ್ ಪಟೇಲ್ ಅವರ ಸ್ಟ್ರೆಂತ್ ಏನು ಸರ್? ನನಗೆ ಜನನೇ ನನ್ನ ಸ್ಟ್ರೆಂತ್. ಜನ, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರೆ ನನಗೆ ಸ್ಟ್ರೆಂತ್. ನನಗೇನು ನಮ್ಮ ತಾತ ಅವರಿಲ್ಲ, ನಮಗೆ ನಮ್ಮ ತಂದೆನೂ ಇಲ್ಲ. ನಮ್ಮನೇಲಿ ನಾನು, ನಮ್ಮ ತಾಯಿ ಇಬ್ಬರೇ, ನಮ್ಮ ಪತ್ನಿ ಇವಾಗ. ಆದರೆ ನನಗೆ ಜನನೇ ಸ್ಟ್ರೆಂತು, ಜನನೇ ನನಗೆ ಮುಖ್ಯ. ಜನನೇ ಇವತ್ತು ನಮಗೆ ಮೇಲೆತ್ತಾ ಇರೋದು, ಜನ ಕಾಪಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಕಾಂಗ್ರೆಸ್ ಪಕ್ಷ ಹಾಸನಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದೆ ಸರ್? ಕಾಂಗ್ರೆಸ್ ಪಕ್ಷದ ಇತಿಹಾಸ ಇರದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಾ ಹೋದರೆ 1000 ಬೆಡ್ ಆಸ್ಪತ್ರೆಯನ್ನು ತಂದಿದ್ದು ನಮ್ಮ ತಾತ ಸಚಿವರಾದಾಗ. ಅದಾದ ಮೇಲೆ ಎಷ್ಟೋ ಏತ ನೀರಾವರಿಗಳಾಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅವಧಿಗಳಲ್ಲಿ. ಡ್ಯಾಮ್ ಆಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಅದಂತ ಬಂದರೆ ಈಗ ಎತ್ತಿನ ಹೊಳೆ ಆಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಆಮೇಲೆ ಇದಕ್ಕೆ ನಮ್ಮ ಬೇಲೂರಿಗೆ ಬಂದರೆ ಏತ ನೀರಾವರಿಗಳಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಹಾಸನದಲ್ಲಿ ಎಷ್ಟೋ ರೈಲ್ವೆ ನಿಲ್ದಾಣಗಳು ಮತ್ತು ಎಷ್ಟೋ ರೈಲ್ವೆ ರೂಟ್ಸ್ ಆಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕಿಲ್ಲದೆ ಇರೋಷ್ಟು ಸಾಧನೆ ಮಾಡಿದ್ದೀವಿ ನಾವು. ಅದಕ್ಕೆ ನಾವು ಸಂಖ್ಯೆ ಕೌಂಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮ ಜಿಲ್ಲೆ ಈ ಸಲ ಅದೆಲ್ಲ ವಾತಾವರಣ ಪೂರಕವಾಗಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಮತದಾನದೊಂದು 24ನೇ ತಾರೀಕು ನಮಗೆ ಮತದಾನದ ಒಂದು ಹಬ್ಬ ಅದು. ಆ ಹಬ್ಬನ ಒಂದು ಸಡಗರ ಸಂಭ್ರಮದಲ್ಲಿ ನಾವು ಆಚರಿಸಬೇಕು. ಎಲ್ಲರೂ ತಪ್ಪದೇ 26ನೇ ತಾರೀಕು ಮತದಾನವನ್ನು ಮಾಡಬೇಕು. ಮತದಾನ ನಮ್ಮ ಹಕ್ಕು. ನಾವು ಮತದಾನ ಮಾಡಿದವ್ರೆ ನಮ್ಮ ಹಕ್ಕನ್ನು ನಾವೇ ಕಳ್ಕೊಂಡಂಗೆ, ನಮ್ಮ ಒಂದು ಇದನ್ನು ನಾವೇ ಒಂದು ಸಂಹಾರ ಮಾಡಿದಂಗೆ. ಹಾಗಾಗಿ ಎಲ್ಲರೂ ದಯಮಾಡಿ ತಮ್ಮ ತಮ್ಮ ಮತಗಟ್ಟೆಗೆ ಬಂದು ಶಾಂತಿಯುತವಾಗಿ ಮತದಾನ ಮಾಡಿ ಅಂತ ನಾನು ಎಲ್ಲರಲ್ಲಿ ವಿನಮ್ರವಾಗಿ ನಾನು ಕೇಳ್ಕೊತೀನಿ.